ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಶ್ವಾನವನ್ನ ಉಳಿಸಲು ಹೋಗಿ ಜೀವ ಕಳೆದುಕೊಂಡ ಯುವಕ, ಮನುಷ್ಯತ್ವ ಮೆರೆಯಲು ಹೋದವ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಹೊರವಲಯದಲ್ಲಿ ನಡೆದ ಘಟನೆ. ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ಪರದಾಟ. ನಿತ್ಯವೂ ಚರಂಡಿ ನೀರಿನಲ್ಲಿ ಜನರ ಓಡಾಟ. ಅಧಿಕಾರಿಗಳ ವಿರುದ್ಧ ಭಾಲ್ಕಿ ತಾಲೂಕಿನ ಕೋಣ ಮೇಲ್ಕುಂದ ಗ್ರಾಮಸ್ಥರ ಆಕ್ರೋಶ. ನಕಲಿ ಮಿಲಿಟರಿ ಅಧಿಕಾರಿ ಪೊಲೀಸರ ಅತಿಥಿ, ಸೇನೆ ಸೇರಬೇಕೆಂದು ಆಸೆಯಿಟ್ಟ ಯುವಕರ ಈತನ ಟಾರ್ಗೆಟ್. ಬೆಳಗಾವಿಯ ಕ್ಯಾಂಪ್ ಪೊಲೀಸರ ಅತಿಥಿಯಾದ ಸಾಗರ್ ಪಾಟೀಲ್. ಇದೀಗ ವಾರ್ತೆಗಳ ವಿವರ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ ತಾಲೂಕಿನ ಬಂದಳ್ಳಿ ಏಕಲವ್ಯ ಶಾಲೆ, ಮುದ್ನಾಳ್ ಗ್ರಾಮದ ಸಮೀಪದ ನೂತನ ಜಿಲ್ಲಾಸ್ಪತ್ರೆ ಕಟ್ಟಡ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಶೀಘ್ರವೇ ಜಿಲ್ಲಾಸ್ಪತ್ರೆಗೆ ಅಗತ್ಯ ಸೌಕರ್ಯ ಕಲ್ಪಿಸಿ ಉದ್ಘಾಟನೆ ಮಾಡಲಾಗುತ್ತದೆ ಎಂದರು. ಬಂದು ಕೆಲವು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಕೆಲವು ಏನು ಅಭಿವೃದ್ಧಿ ಚಟುವಟಿಕೆಗಳು, ಇವುಗಳನ್ನು ನೋಡಲಿಕ್ಕೆ ಬಂದಿದ್ದೀನಿ. ಈ ಜಿಲ್ಲಾ ಆಸ್ಪತ್ರೆ ಮತ್ತು ಇಲ್ಲಿ ಏಕಲವ್ಯ ಶಾಲೆ ಮತ್ತು ಜವಳಿ ತಂತ್ರಜ್ಞಾನ ಸಂಸ್ಥೆ, ಈಗ ಕಡೆಚೂರು ಕೈಗಾರಿಕಾ ಕ್ಷೇತ್ರ, ಇವೆಲ್ಲ ನೋಡಿಕೊಂಡು ಇಲ್ಲಿ ಏನೇನು ಕೆಲಸಗಳಾಗಬೇಕಾಗಿದೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಅಲ್ಲಿ ರಾಜ್ಯ ಮಟ್ಟದಲ್ಲಿ ಇವುಗಳನ್ನು ತ್ವರಿತಗೊಳಿಸಲಿಕ್ಕೆ ಕ್ರಮ ಜರುಗಿಸ್ತೇನೆ. ಅಭಿವೃದ್ಧಿ ಈಗ ಆಗ್ತಾ ಇದೆ ಸಾಕಷ್ಟು. ಈಗ ಇದೊಂದು ಬಹಳ ಸುಸಜ್ಜಿತವಾದಂಥ ಒಂದು ಜಿಲ್ಲಾ ಆಸ್ಪತ್ರೆ ಆಗಿದೆ. ಈಗ ಅದಕ್ಕೆ ರಸ್ತೆ ಸಂಪರ್ಕ ಈಗ ಜನವರಿ ಕೊನೆಯೊಳಗೆ ಮುಗಿಸ್ತಾರಂತೆ. ಸೊ ಆಮೇಲೆ ಸಿಬ್ಬಂದಿ ಇದರೆಲ್ಲ ನೇಮಕಾತಿಗೂ ಆಗಬೇಕಾಗಿದೆ, ಸಿಬ್ಬಂದಿ ಮಂಜೂರಾಗಬೇಕಾಗಿದೆ ಮತ್ತು ಇದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಮತ್ತು ಪೀಠೋಪಕರಣಗಳು ಅದಕ್ಕೂ ಟೆಂಡರ್ ಕರೆದಿದ್ದಾರಂತೆ. ಸೊ ಇದೆಲ್ಲ ಆಗ್ತಾಯಿದೆ. ಸೊ ಇದೆಲ್ಲ ಹಂತಂತವಾಗಿ ನಡೀತದೆ ಮತ್ತು ವೈದ್ಯಕೀಯ ಕಾಲೇಜು ಮಂಜೂರಾಗಿದೆ. ನಾಯಿ ಮರಿ ಜೀವ ಉಳಿಸಲು ಹೋಗಿ ಯುವಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮನುಷ್ಯತ್ವ ಮೆರೆಯಲು ಹೋದವನೇ ಯಮಲೋಕ ಸೇರಿದ್ದಾನೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 4 ಯುವಕ ಸೌರಭ್ ಕಾಶಳ್ಕರ್ 24 ವಯಸ್ಸು ಸ್ಥಳದಲ್ಲಿ ಸಾವನ್ನಪ್ಪಿದ್ದ. ಈತನು ಮಹಾರಾಷ್ಟ್ರದ ಅಜ್ರಾ ತಾಲೂಕಿನಿಂದ ನಿಪ್ಪಾಣಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಸ್ವಂತ ಊರು ಕೊಲ್ಲಾಪುರಕ್ಕೆ ತೆರಳುತ್ತಿದ್ದ ಸಮಯದಲ್ಲಿ ರಸ್ತೆಯ ಮಧ್ಯದಲ್ಲಿ ನಾಯಿ ಮರಿಯೊಂದು ಓಡಿ ಬರುತ್ತಿದ್ದರಿಂದ ಅದರ ಜೀವವನ್ನು ಉಳಿಸಲು ಹೋಗಿ ಆತನ ದ್ವಿಚಕ್ರ ವಾಹನದ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ತಲೆಗೆ ಗಂಭೀರವಾಗಿ ಗಾಯಗೊಂಡ ಪರಿಣಾಮ ಎಂದಿನಿಂದ ಮತ್ತೊಂದು ಅಪರಿಚಿತ ವಾಹನ ಆತನ ಮೈ ಮೇಲೆ ಹರಿದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಸ್ಥಳಕ್ಕೆ ನಿಪ್ಪಾಣಿ ಪಟ್ಟಣದ ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಯ ಪಿಎಸ್ಐ ಬಿಜಿ ಸುಬ್ಬಾಪುರ ಮಠ, ಎಎಸ್ಐ ಎಸ್ಎ ಜಾಧವ್, ನಿಪ್ಪಾಣಿ ಶಹರ್ ಠಾಣೆ ಪಿಎಸ್ಐ ಕುಮಾರ್ ಆಡ್ಕರ್, ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಈ ಪ್ರಕರಣವನ್ನು ನಿಪ್ಪಾಣಿ ಶಹರ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಚರಂಡಿ ನೀರು ಗ್ರಾಮದ ಹೃದಯ ಭಾಗದಲ್ಲಿ ಬರುವ ಬಸವೇಶ್ವರ ದೇವಸ್ಥಾನದ ಎದುರು ನಿಲ್ಲುವಂತಾಗಿದೆ.
ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೋಣ ಮೇಳಕುಂದ ಗ್ರಾಮದಲ್ಲಿ ಪಂಚಾಯತ್ ಅಧಿಕಾರಿಗಳ ಅವೈಜ್ಞಾನಿಕವಾದ ಚರಂಡಿ ನಿರ್ಮಾಣ ಮಾಡಿದ್ದರಿಂದ ಗ್ರಾಮದ ಚರಂಡಿ ನೀರನ್ನ ಗ್ರಾಮದ ಹೊರಗೆ ಹೋಗದೆ ಗ್ರಾಮದ ಮಧ್ಯದಲ್ಲಿ ಬರುವ ಬಸವೇಶ್ವರ ದೇವಾಲಯದ ಎದುರು ನಿಂತು ಗ್ರಾಮದ ಜನರು ಚರಂಡಿ ನೀರಿನಲ್ಲಿ ಓಡಾಡುವಂತೆಯಾಗಿದೆ. ಪಂಚಾಯತ್ ಅಧ್ಯಕ್ಷರು ಇದನ್ನ ಕಂಡು ಕಾಣದಂತೆ ಜಾಣ ಕೊರಡರಂತೆ ವರ್ತಿಸುವುದನ್ನ ನೋಡಿದರೆ ಅದಕ್ಕೂ ನಮಗೂ ಏನು ಸಂಬಂಧವಿಲ್ಲ ಎನ್ನುವಂತೆ ಕಾಣುತ್ತಿದೆ. ಇನ್ನು ಮುಂದಾದರೂ ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಿ ಚರಂಡಿ ನೀರನ್ನ ತೆರವುಗೊಳಿಸುವಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆದೇಶ ಮಾಡುತ್ತಾರೋ ಅಥವಾ ಗ್ರಾಮದ ಮಧ್ಯದಲ್ಲಿ ಚರಂಡಿ ನೀರು ನಿಂತಿರುವುದರಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಲು ಬಿಡುವರೋ ಕಾದು ನೋಡಬೇಕು. ಅಲ್ಲ ಅಕ್ಕಗೆ ಆಗ್ತು ಅಂತ ಅಳಕೆ ಮಾಡೋದು ನೀರು ತೆಗ್ದ್ರೆ ಭಾರಿ ಬರಿ ಬೇಕು ವಾಪಸ್ ಆಗ್ತೇನೆ ನಡೆದ್ರು ನೀರು ಈ ಕಡೆ ನಡೆದವಲ್ಲ ಅಲ್ಲ ಒಳ ತೋರ್ಸ ನೋಡಿ ನೀರ್ ಎಷ್ಟ ನಿಂಬಲ್ ಒಳಗ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ರುದ್ರಾಭಿಷೇಕ ಪೂಜೆಯನ್ನು ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರಾದ ಸಿದ್ದು ಲೋಣಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವಾನಂದ ಶಿವಯೋಗಿಗಳು, ಕುಮಸಗಿ ಹಾಗೂ ಚಂದ್ರಶೇಖರ್ ಸ್ವಾಮೀಜಿಗಳು, ಹಿರೇಮಠ್ ಆಲಮೇಲ ಪರಮ ಪೂಜ್ಯರು ಪಾಲ್ಗೊಂಡಿದ್ದರು. ರಾಯಲ್ ಗುರುಸ್ವಾಮಿಯವರು ಅಯ್ಯಪ್ಪ ಸ್ವಾಮಿಯ ಅಭಿಷೇಕವನ್ನು ನೆರವೇರಿಸಿದರು. ತಾಂಬಾ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಗುರುಸ್ವಾಮಿಗಳು ಹಾಗೂ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಭಜನೆ ಮಾಡಿದರು. ಭಕ್ತರಿಂದ ಹೋಮ, ಪಂಚಾಮೃತ ಅಭಿಷೇಕ, ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮಗಳು ಜರುಗಿದವು. ಅನ್ನಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಪರಮಾನಂದವಾಡಿ ಗ್ರಾಮದ ಓಂ ಶ್ರೀ ಕಲಿಯುಗ ವರದಾ ಅಯ್ಯಪ್ಪ ಭಕ್ತ ಮಂಡಳಿಯವರು 17ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ 8ನೇ ವರ್ಷದ ಅಗ್ನಿಪೂಜೆ ನೆರವೇರಿಸಿದರು. ಮಕರ ಸಂಕ್ರಾಂತಿ ಸಮೀಪಿಸುತ್ತಿದ್ದಂತೆ ನಮ್ಮ ದೇಶದುದ್ದಗಲಕ್ಕೂ ಕಪ್ಪು ವಸ್ತ್ರಧಾರಿಗಳು ಎಲ್ಲಾ ಕಡೆಗೆ ಕಂಡುಬರುತ್ತಾರೆ. ಅದು ಏಕೆ ಅಂತೀರಾ? ಅವರು ಶಬರಿಮಲೈ ಬೆಟ್ಟದ ಮೇಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಆರಾಧಕರು ಹಾಗೂ ಮಾಲಾಧಾರಿಗಳು. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಓಂ ಶ್ರೀ ಕಲಿಯುಗ ವರದಾ ಅಯ್ಯಪ್ಪ ಭಕ್ತ ಮಂಡಳಿ ಇವರು 17ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮತ್ತು 8ನೇ ವರ್ಷದ ಅಗ್ನಿಪೂಜೆಯನ್ನು 41ನೇ ದಿನ ಅಯ್ಯಪ್ಪನ ಮಾಲಾಧಾರಿಗಳು ಕಟ್ಟುನಿಟ್ಟಿನ ವೃತ್ತವನ್ನು ಕೈಗೊಂಡು ಪರಮಾನಂದವಾಡಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀ ಗಣಪತಿ, ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಗಳನ್ನು ತಲೆ ಮೇಲೆ ಹೊತ್ತು ಸಕಲ ವಾದ್ಯಗಳೊಂದಿಗೆ ಹೆಜ್ಜೆ ಹಾಕಿ ಕುಣಿಯುತ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಅನಾಥ ರಕ್ಷಕಣೇ, ಹುಲಿ ಏರಿ ಬಂದವನೇ, ಹುಲಿ ಹಾಲು ತಂದವನೇ ಎಂದು ಘೋಷಣೆ ಹಾಕುತ್ತಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಸಂಚರಿಸಿ ಗ್ರಾಮದ ಮಧ್ಯದಲ್ಲಿ ಮಹಾಪೂಜೆಗೆ ಎಂದು ನಿರ್ಮಿಸಿದ ಶ್ರೀ ಅಯ್ಯಪ್ಪ ಸನ್ನಿಧಿ ಕಡೆಗೆ ಆಗಮಿಸಿ ಸನ್ನಿಧಿಯ ಮುಂದೆ ಇದ್ದ ಅಗ್ನಿಕುಂಡಕ್ಕೆ ಗುರುಸ್ವಾಮಿಗಳು ಹಾಗೂ ಅಯ್ಯಪ್ಪನ ಮಾಲಾಧಾರಿಗಳು ಪೂಜೆಯನ್ನು ನೆರವೇರಿಸಿ ಎಲ್ಲಾ ಮಾಲಾಧಾರಿಗಳು ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಒಬ್ಬರಂತೆ ಒಬ್ಬರು ಅಗ್ನಿ ಪ್ರವೇಶ ಮಾಡಿ ಮುಂದೆ ಇದ್ದ ಅಯ್ಯಪ್ಪನ ಸನ್ನಿಧಿಗೆ ತೆರಳಿದರು. ಕೆಲ ಮಾಲಾಧಾರಿಗಳು ಚಿಕ್ಕ ಮಕ್ಕಳನ್ನ ಕೈಯಲ್ಲಿ ಹಿಡಿದು ಅಗ್ನಿ ಪ್ರವೇಶ ಮಾಡುವ ದೃಶ್ಯವನ್ನು ನೋಡಲು ಜನಸಾಗರವೇ ಹರಿದು ಬಂದಿತು. ಈ ಸನ್ನಿಧಿಯಲ್ಲಿ ಗಣಪತಿ, ಅಯ್ಯಪ್ಪ
ಅಯ್ಯಪ್ಪ ಹಾಗೂ ಸುಬ್ರಹ್ಮಣ್ಯ ಸ್ವಾಮೀಜಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದರು. ನಂತರ ಶಬರಿಮಲೈ ಬೆಟ್ಟದಲ್ಲಿ ಗಣಪತಿ ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿಗೆ ಏಗಿ ಪಂಚಾಮೃತ ಹಾಗೂ ಸುಗಂಧ ದ್ರವ್ಯ ಮತ್ತು ಕುಂಕುಮ ಗಂಧಾದಿಗಳಿಂದ ಅಭಿಷೇಕ ಮಾಡುತ್ತಾರೆ ಎಂಬುದನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಹಾಗೆ ಅಭಿಷೇಕ ಮುಗಿದ ನಂತರ ಶಬರಿಯಿಂದ ಅಯ್ಯಪ್ಪನಿಗೆ ಆಭರಣಗಳು, ವಸ್ತ್ರ ಪೆಟ್ಟಿಗೆಯನ್ನ ಅಯ್ಯನ ಮಾಲಧಾರಿಗಳು, ಆಭರಣ ಬಂತೋ ಅಯ್ಯಪ್ಪನ ಆಭರಣ ಬಂತೋ ಎಂಬ ಹಾಡಿಗೆ ಕುಣಿದು ಆಭರಣವನ್ನು ತಂದು ಮೂರ್ತಿಗಳನ್ನು ಅಲಂಕರಿಸಿ ಭೋಗಿ ಹಬ್ಬಕ್ಕೆ ಗಿರಿ ಸೇರಿ ಮಕರ ಜ್ಯೋತಿಯ ನೋಡಿದರೆ ಸಾಕು ಸಾಕು, ಇನ್ನು ಬೇಕಿಲ್ಲ, ಇನ್ನೊಂದು ಜನ್ಮ ನಮಗ್ಯಾಕೆ ಎಂದು ಎಲ್ಲಾ ಮಾಲಧಾರಿಗಳು ಹಾಡುತ್ತಲೇ ನೆರೆವೇರಿದ ಜನ ಸಾಗರವೇ ಒಂದು ಕ್ಷಣ ಮೈ ಮರೆತು ಭಕ್ತಿಯಲ್ಲಿ ಮುಳುಗಿದರು. ಕೊನೆಗೆ ಸತ್ಯದ ಜ್ಯೋತಿಯ ಬೆಳಗುತ್ತಿದೆ, ನಿತ್ಯವೂ ಎಲ್ಲರ ಬೆಳಗುತ್ತಿದೆ, ನಿತ್ಯವೂ ಎಲ್ಲರ ಸಲಹುತ್ತಿದೆ, ಎಲ್ಲರೂ ಬನ್ನಿರಿ ಹೋಗೋಣ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಎಂದು ಆರುಗೆರೆಯ ರವಿ ಗುರುಸ್ವಾಮಿ, ದರೇಶ್ವರ ಗುರುಸ್ವಾಮಿಯ ಸದಲ್ಗ ಮತ್ತು ಬಾಬುರಾವ್ ಕಾಂಬ್ಳೆ ಗುರುಸ್ವಾಮಿ ಪರಮಾನಂದವಾಡಿ ಇವರು ಬಂದ ಭಕ್ತರಿಗೆ ಹಾಡಿನ ಮೂಲಕ ಅಯ್ಯಪ್ಪನಿಗೆ ಹೋಗೋಣ ಬನ್ನಿ ಎಂದು ಹೇಳಿದರು. ಕೊನೆಗೆ ಎಲ್ಲಾ ಅಯ್ಯಪ್ಪನ ಮಾಲಧಾರಿಗಳು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತವೃಂದಕ್ಕೆ ಕೈಯಲ್ಲಿ ಪುಷ್ಪಗಳನ್ನು ಕೊಟ್ಟು ಚೆಲ್ಲಿದರು. ಮಲ್ಲಿಗೆಯ ಅಯ್ಯಪ್ಪ ಸ್ವಾಮಿ ಮೇಲೆ ಅಂದ ಚಂದದ ಎಂಬ ಹಾಡಿಗೆ ಇಡೀ ಗ್ರಾಮದ ಜನರು ಭಕ್ತಿ ಶ್ರದ್ಧೆಯಿಂದ ಮೈಮರೆತು ಕುಣಿಯುತ್ತಾ ಗಣಪತಿ ಅಯ್ಯಪ್ಪ ಹಾಗೂ ಸುಬ್ರಹ್ಮಣ್ಯ ಮೂರ್ತಿಗಳ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದರು. ನಂತರ ಬಂದ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಿಜಕ್ಕೂ ಈ ಕಾರ್ಯಕ್ರಮವು ಪರಮಾನಂದವಾಡಿಯಲ್ಲಿ ನಡೆಯುತ್ತಿದೆಯೋ ಅಥವಾ ನಾವೇ ಶಬರಿಯಲ್ಲಿ ಇದ್ದೇವೋ ಎಂಬುದು ಭಾಸವಾಗುತ್ತದೆ ಎಂದು ಭಕ್ತರು ಹೇಳುತ್ತಿದ್ದರು. ದಿನಾಂಕದಂದು ನಡೆಯಬೇಕಾಗಿದ್ದ ಜನಸ್ಪಂದನ ಕಾರ್ಯಕ್ರಮ ಅಧಿಕಾರಿಗಳ ಗೈರು ಹಾಜರಾದ ಕಾರಣದಿಂದಾಗಿ 21ನೇ ತಾರೀಕಿನಂದು ಬಂಟನಹಳ್ಳಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೇಡಂ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಂಟಿನಹಳ್ಳಿ ಗ್ರಾಮದಲ್ಲಿ ಜನಸ್ಪಂದನ ಮುಖಾಂತರವಾಗಿ ಕುಪನೂರು, ಪೆಂಚನಹಳ್ಳಿ, ಬೆನಕನಹಳ್ಳಿ ಗ್ರಾಮದ ನಿವಾಸಿಗಳು ಬಂದು ತಮ್ಮ ಸಮಸ್ಯೆಗಳನ್ನ ಕುಂದು ಕೊರತೆಗಳನ್ನ ಅಧಿಕಾರಿಗಳ ಜೊತೆ ಹಂಚಿಕೊಂಡಿದ್ರು. ಮುಕರಾಮ್ ಖಾನ್ ಮಾತನಾಡಿ, ಪ್ರತಿ ಸಲ ನಡೆಯೋ ಹಾಗೆ ಈ ಸಲನು ಮಾಮೂಲಿಯಾಗಿ ಜನಸ್ಪಂದನ ಕಾರ್ಯಕ್ರಮ ಜರುಗುತ್ತಾ ಇದೆ, ಆದ್ರೆ ಜನರ ಸಮಸ್ಯೆಗಳನ್ನ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರು ಇದ್ದಿದ್ದಕ್ಕೆ ಜನರು ಸಂತೋಷ ಆಗಿದ್ದಾರೆ ಅಷ್ಟೇ ಎಂದು ಹೇಳಿದ್ರು. ಗ್ರೇಡ್ ಟೂ ತಹಸೀಲ್ದಾರ್ ಮಾಣಿಕ್ ರಾವ್ ದಾತೂರ್ಗಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಾಗಿದ್ದು ಜನರ ಸಮಸ್ಯೆಗಳನ್ನು 50% ಸ್ಪಂದನೆ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತೆ ಲಿಖಿತವಾಗಿ ಕೊಡಿ, ಅದನ್ನು ನಾವು ಬರ್ಕೊಂಡಿದ್ದೀವಿ, ಆದಷ್ಟು ಬೇಗ ಕ್ರಮ ಕೈಗೊಳ್ಳುತ್ತೀವಿ ಎಂದು ಹೇಳಿದರು. ಸಾಧ್ಯನೇ ಇಲ್ಲ ಹೇಳಿ ಬರಲ್ಲ, ಆದ್ರೆ ಇಲ್ಲಿಂದ ಒಂದು ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಚಿಂಚೋಲಿ ಹೋಗ್ಬೇಕು. ಚಿಂಚೋಲಿಯಲ್ಲಿ ಇವತ್ತು ಯಾವುದೇ ಹಾಸ್ಪಿಟಲ್ ಗೌರ್ಮೆಂಟ್ ಇದ್ದು ಏನೂ ಆಗಲ್ಲ, ಮತ್ತೆ ಕೊನೆಗೆ ಗುಲ್ಬರ್ಗಾನೇ ಹೋಗ್ಬೇಕಾಗುತ್ತೆ. ಈ ಪರಿಸ್ಥಿತಿ ಜನರಿಗೆ ಬಹಳ ತೊಂದರೆ ಮತ್ತು ನೋವು ಉಂಟು ಮಾಡಿದೆ. ಸರಿಗ ಈ ಒಂದು ಜನಸ್ಪಂದನ ಸಾರ್ವಜನಿಕರ ಅನುಕೂಲಕ್ಕಿದೆ, ಆದರೂ ಕೂಡ ಸಾರ್ವಜನಿಕರು ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹಯೋಗ ಕೊಡಲ್ಲ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಜನರು ಯಾವಾಗಲೂ ಸಹಾಯ ಕೊಡ್ತಾರೆ. ಇಲ್ಲ ಸರ್, ಈಗ ಕೇವಲ ಇವತ್ತು ಪ್ರಶ್ನೆ ಎತ್ತಿದ್ರೆ ಹೋಗ್ಬಿಡ್ತಾರ, ಇದ್ರ ಬಗ್ಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಫಾಲೋ ಅಪ್ ಮಾಡಲ್ಲ. ಫಾಲೋ ಅಪ್ ಮಾಡ್ಲಿಕ್ಕೆ ನೋಡಿ ಸರ್, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅದೊಂದೇ ಕಡಿಮೆ ನಮಗೆ. ಏನ್ ವಿಚಾರ ಮಾಡ್ತಾ ರೈತರು ಅಂದ್ರೆ, ರೈತರಿಗೆ ಇಲ್ಲಿಟೆಡ್ ಜನ ಅಧಿಕಾರಿಗಳು ಏನಂತಾರ, ನೀವು ಏನೇ ಕೊಡಿ ಲಿಖಿತ ರೂಪದಲ್ಲಿ ಕೊಡಿ. ಏನಪ್ಪ ಅಂದ್ರೆ ಅನೇಕ ಜನಸ್ಪಂದನದಾಗ ಬರ್ತಾರ, ಸಾರ್ವಜನಿಕ ಸಮಸ್ಯೆ ಹೇಳ್ತಾರ, ಭೇಷ್ ಅಂತ ಹೇಳ್ಕೋತಾರ, ಆದ್ರೂ ಫಾಲೋಅಪ್ ಮಾಡಲ್ಲ ಅಂತ ಆರೋಪ ಇದೆ. ತಾವೇನ್ ಹೇಳ್ತೀರಿ ನೋಡಿ ಸರ್? ಒಂದು ದೊಡ್ಡ ವಿಷಯ ಇದು, ಮೊದಲೇ ಸರ್ಕಾರ ಒಂದು ದೊಡ್ಡ ತಪ್ಪು ಮಾಡಿದೆ. ಏನಂದ್ರೆ ಚಿಂಚೋಳಿ ಹೋಬಳಿ ಈ ಸುಲೆಪೇಟ್ ಏನಿದೆ ಸೇಡಂ ಹೋಬಳಿಗೆ ಹಾಕ್ಯಾರ, ಇದರಿಂದ ಬಹಳಷ್ಟು ತೊಂದರೆಗಳವ. ಜನರು ಹೇಳಿದ್ರು ರಾಜಕೀಯ ನಾಯಕರು ಏನು ಮಾಡಲ್ಲ, ಯಾಕಂದ್ರೆ ಅಧಿಕಾರಿಗಳು ಒಂದು ಕಡೆ, ಮತ್ತೆ ನಾವು ಇಲ್ಲಿಗೆ ಬರಬೇಕು ಅಂದ್ರೆ 40-50 ಕಿಲೋಮೀಟರ್ ಬರಬೇಕು. ಒಂದು ವೇಳೆ ಅಧಿಕಾರಿಗಳು ಇದ್ದಿಲ್ಲ ಅಂದ್ರೆ ನಾವು ಬಹಳ ಬೇಜಾರಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಆ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಜನರು ಯಾಕೆ ಸಿಟ್ಟು ಮೇಲೆ ಇದ್ದಾರೆ ಅಂದ್ರೆ, ನಮ್ಗೆ ಸೇಡಂಗೆ ನೀವು ಕಲ್ಸಿರಿ ಅಂದ್ರೆ ಸೇಡಂಗೆ ನಂಬಲ್ಲಿ ಶಾಮೀಲ್ ಆಗ್ಬೇಕು, ಸುರಪೇಟ್ ಹೋಗ್ಬಳಿ ನಮ್ ಕೆಲಸಗಳನ್ನ ಆಗ್ತಾವೆ ಇಷ್ಟ ಅನ್ನೋದು ಆ ಭಾವನೆ ಮನಸ್ಸಿನಲ್ಲಿ ಇದೆ. ಅದು ಒಂದೇ ಕಾರಣಕ್ಕೆ ನಾವು ಕೆಲಸಗಳಿಗೆ ಬಹಳಷ್ಟು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಮತ್ತು ಗ್ರಾಮದಲ್ಲಿ ಇಪ್ಪತ್ತೊಂದು ತಾರೀಕಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದ ಪರವಾಗಿ ನೋಡು
ಇದ ಜನಸ್ಪಂದನೆ ಮುಂದೂಡಿ ಎಲ್ಲ ಕಾಲೇಜ್ ಅಧಿಕಾರಿಗಳು ಇಲ್ಲಿ ಇಲ್ಲೇ ಇದ್ದಾರೆ. ಈಗ ಏನದ ಮತ್ತೆ ಪುನಃ ಏನದ ಈ ಸರ್ಕಾರಿ ಗ್ರಾಮದಲ್ಲಿ ಜನಸ್ಪಂದನೆ. ಈಗ ಸಾರ್ವಜನಿಕರು ಸುಮಾರು ಸಮಸ್ಯೆಗಳು ತಿಳಿಸ್ತಾರ, ಈ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಿರ್ತಾವು? ಎಲ್ಲ ಇಲಾಖೆಗಳು 80% ಸ್ಪಂದನೆ ಮಾಡಿದ್ದಾರೆ ಸರ್. ಇನ್ನು ಕೆಲವು ದಿನದ ಈಗ ಎಲ್ಲ ಲಿಖಿತ ಮೂಲಕ ಅರ್ಜಿಗಳು ಬಂದಿದೆ ಸರ್. ಅವೆಲ್ಲ ಸಂಬಂಧಪಟ್ಟ ಇಲಾಖೆಗಳು ಬರೆದು ತುರ್ತಾಗಿ ಕ್ರಮ ತಗೋ ಸರ್. ಅನೇಕ ಅಧಿಕಾರಿಗಳು ಗೈರಾಗಿದ್ದಾರೆ ಸರ್, ಅಂತವ್ರಿಗೆ ಏನ್ ಕ್ರಮ ಕೈಗೊಳ್ತಿರ್ತಾವೆ ಸರ್? ಅವ್ರಿಗೆ ಏನಾದ ಈ ನಮ್ಮ ಆಫೀಸ್ನಿಂದ ನೋಟಿಸ್ ಬರೆದು ಕಾರಣಕ್ಕೆ ಆಗಿರೋದು ಯಾಕೆ ಸಾರ್ವಜನಿಕರು ಕೇಳಿದಂತ ಅನೇಕ ಸಮಸ್ಯೆಗಳಿಗೆ ಸ್ಪಂದನೆ ಕೊಟ್ಟಿಲ್ಲ ಅನೇಕ ಆಫೀಸರ್ಸ್, ಅದಕ್ಕೇನು ಹೇಳ್ತಿರ್ತಾವು? ಎಲ್ಲ ಸ್ಪಂದನೆ ಆಗಿದೆ ಸರ್. ಇಲ್ಲ ಅನೇಕ ಕೆಲವು ಜನ ಅಧಿಕಾರಿಗಳು ಅವ್ರಿಗೇನಪ್ಪ ಅಂದ್ರೆ ಸಂಬಂಧ ಇಲ್ಲಂಗೆ ಉತ್ತರ ಕೊಟ್ಟರು, ಅದಕ್ಕೇನು ಹೇಳ್ತಿರ್ತಾವೆ ಸರ್? ಆದರೂ ಏನದ ಇಲ್ಲಿ ಪ್ರೊಸೀಡಿಂಗ್ ನಲ್ಲಿ ಬರ್ಕೊಂಡಿದೆ ಸರ್ ಅವರೆಲ್ಲ ಸಮಸ್ಯೆಗಳದ್ದು. ಎಲ್ಲ ಏನದ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಅದು ಉತ್ತರ ಕೇಳಿ ಅವರಿಗೆ ಸಾರ್ವಜನಿಕರ ಮಾಹಿತಿ ಅವರ ಸಮಸ್ಯೆ ಪರಿಹಾರ ಮಾಡ್ತಿರೋ ಸರ್. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅಂತರ್ಧಾರ್ಮಿಕ ವೇದಿಕೆಯ ಕಾರ್ಯಕ್ರಮ ಸೆಂಟ್ ಮೇರಿ ಚರ್ಚ್ ಆವರಣದಲ್ಲಿ ಆಯೋಜನೆ ಮಾಡಿ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿದರು. ಕಲಬುರಗಿ ನಗರದ ಸೆಂಟ್ ಮೇರಿ ಚರ್ಚ್ ಆವರಣದಲ್ಲಿ ಆಯೋಜನೆ ಮಾಡಿರುವ ಧಾರ್ಮಿಕ ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಸರ್ವಧರ್ಮ ಗ್ರಂಥ ವಾಚನ ಮಾಡುವ ಮೂಲಕ ಚಲನೆಯನ್ನ ನೀಡಿದರು. ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷದ ಶುಭ ಹಾರೈಸಿ ಫಾದರ್ ಮಿರಿಂಡಾ ಅವರು ಮಾತನಾಡಿ, ಅಂತರ್ಧಾರ್ಮಿಕ ವೇದಿಕೆಯು ಜನರಲ್ಲಿ ಒಂದು ಸಂದೇಶವನ್ನು ಸಾರುತ್ತದೆ. ಯಾರು ಮೇಲೂ ಇಲ್ಲ, ಯಾರು ಕೆಳಗೆ ಇಲ್ಲ, ಯೇಸು ಕ್ರಿಸ್ತರು ಹಲವಾರು ಸಂದೇಶಗಳು ಇವೆ, ಅದು ಸಾರ್ವಜನಿಕರು ಗಮನಿಸಬೇಕು ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಕ್ರಿಸ್ಮಸ್ ಹಬ್ಬದ ಒಂದು ಪುಟ್ಟ ಸಂದೇಶವನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ನಮ್ಮ ಶ್ರೇಷ್ಠ ರಾಷ್ಟ್ರಕವಿ ಡಾಕ್ಟರ್ ರವೀಂದ್ರನಾಥ ಠಾಗೋರ್ ಅವರು ಹೇಳಿರುವಂತೆ, every child comes with a message, God is not yet discouraged in man. ಅಂದರೆ ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಮಗು ದೇವರ ಮನುಷ್ಯರೊಂದಿಗೆ ಇನ್ನೂ ಬೇಸರಗೊಂಡಿಲ್ಲ. ಈ ಮಾತು ನನ್ನ ಮತ್ತು ನಿಮ್ಮ ಬಗ್ಗೆ ನಿಜವೆಂದಾದರೆ ಇಡೀ ಮಾನವ ಕುಲದ ರಕ್ಷಣೆಗೆ ಧರೆಗಳೆದು ಬಂದ ದೇವಗ್ರಂಥನನ್ನು ಕೊಂಡಾಡುವ ಈ ಪುಣ್ಯ ಕ್ರಿಸ್ತ ಜಯಂತಿಯನ್ನು ಆಚರಿಸಿ ಈ ಬೆಳಕಿನಲ್ಲಿ ನಡೆಯುವುದು ನಮ್ಮ ಭಾಗ್ಯವೇ ಸರ್. ಇಂದು ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸುತ್ತಿದ್ದೇವೆ. ಇದು ಅಂತರ್ಧರ್ಮೀಯ ಸೌಹಾರ್ದ ವೇದಿಕೆಯ ಮುಖಾಂತರ. ಈ ವೇದಿಕೆಯು ಪ್ರತಿಯೊಂದು ಧರ್ಮದಲ್ಲಿ ಇರುವ ಒಳ್ಳೆಯ ವಿಚಾರಗಳನ್ನು ಗಮನಿಸಿ ಸತ್ಯಗಳನ್ನು ಮಾನವೀಯತೆಯನ್ನು ಎತ್ತಿ ಹಿಡಿಯುತ್ತದೆ. ಅಂತರ್ಧರ್ಮೀಯ ಸೌಹಾರ್ದ ವೇದಿಕೆಗೆ ನಾನು ಪ್ರೀತಿಪೂರ್ವಕ ನಮನಗಳನ್ನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವೇದಿಕೆಯ ಸದಸ್ಯರು, ಎಲ್ಲ ಧರ್ಮದ ಸದಸ್ಯರಿದ್ದಾರೆ, ನಾವೆಲ್ಲರೂ ಇಲ್ಲಿ ಪ್ರೀತಿ ಭಾವದಿಂದ ಪ್ರತಿ ತಿಂಗಳಿನಂತೆ ಒಟ್ಟು ಸೇರುತ್ತೇವೆ, ಪ್ರಾರ್ಥಿಸುತ್ತೇವೆ, ಚರ್ಚಿಸುತ್ತೇವೆ, ವಿವಿಧ ಕಾರ್ಯಕ್ರಮಗಳನ್ನು ನಾವು ನಡೆಸುತ್ತೇವೆ. ಇವತ್ತಿನ ಈ ಕಾರ್ಯಕ್ರಮ ಕೂಡ ಅವರೆಲ್ಲರ ಸಹಕಾರದಿಂದ ಮೂಡಿ ಬಂದ ಒಂದು ಕಾರ್ಯಕ್ರಮ. ದೇಶದಲ್ಲಿನ ಪ್ರಸ್ತುತ ಬೆಳವಣಿಗೆಯಲ್ಲಿ ಇಂಥ ವೇದಿಕೆಗಳು ನಾಡಿನಲ್ಲೆಲ್ಲ ಬೆಳೆಯಲಿ ಎಂಬುದೇ ನನ್ನ ಬಯಕೆ. ಮತಾಂಧತೆ ಎಲ್ಲವೂ ಅಳಿದು ಹೋಗಲಿ. ಯಾವುದು ಸತ್ಯವು, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು, ಯಾವುದು ಪ್ರೀತಿಕರವು, ಯಾವುದು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಶುಭ ಕೋರಿ ಅಂತರ್ಧಾರ್ಮಿಕ ವೇದಿಕೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಮತಕ್ಷೇತ್ರ ಶಾಸಕಿ ಕನಿಜ್ ಫಾತಿಮಾ, ಕಲಬುರಗಿ ಎಸ್ಪಿ ಯಡ ಮಾರ್ಟಿನ್ ಮಾರ್ಬನ್ಯಾಂಗ್, ಶಶಿಲ್ ಜಿ ನಮೋಶಿ, ಫಾದರ್ ವಿಜಯರಾಜು, ಎಸ್ ಜೆ ಫಾದರ್ ವಿನಸ್, ಫಾದರ್ ವಿನಸ್ ಥಾಮಸ್, ಸಿಸ್ಟರ್ ಜಯಶ್ರೀ, ಸಂಜಯ್ ಮಾತರ್ ಅನೇಕರು ಪಾಲ್ಗೊಂಡಿದ್ದರು.
ಎಲ್ಲ ಧರ್ಮದ ಜನರನ್ನು ಸೇರಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸತಕ್ಕಂಥ ಕೆಲಸ ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ದೇಶದ ಪರಂಪರೆ ಮತ್ತು ಭಾರತ ದೇಶ ಎಲ್ಲ ಧರ್ಮಿಗೆ ಆಶ್ರಯ ಕೊಡಿರ್ತಕ್ಕಂಥ ದೇಶವು ಪರಧರ್ಮ ಸಹಿಷ್ಣುತೆಯಲ್ಲಿ ಹೆಸರಾಗಿರ್ತಕ್ಕಂಥ ದೇಶ ನಮ್ಮ ಭಾರತ. ಹಾಗಾಗಿ ಇರ್ತಕ್ಕಂಥ ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಬೌದ್ಧರಾಗಲಿ, ಜೈನರಾಗಲಿ, ಪಾರ್ಸಿ ಆಗಲಿ, ಎಲ್ಲ ಧರ್ಮೀಯ ಜನರು ಅನ್ಯೋನ್ಯವಾಗಿ ಈ ದೇಶದಲ್ಲಿ ಬಾಳಿರ್ತಕ್ಕಂಥ ಒಂದು ಸಹಿ ಮತ್ತು ನಮ್ಮ ದೇಶದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಸೆಕ್ಯುಲರ್ ಇರ್ತಕ್ಕಂಥ ಪದವಿ ಇದೆ. ಅಂದರೆ ಇವತ್ತು ಭಾರತ ದೇಶದ ಐಕ್ಯತೆ ಮತ್ತು ಸಮಗ್ರತೆಯಲ್ಲಿ ಇವತ್ತು ಧರ್ಮ ನಿರ್ಪೇಕ್ಷತೆಯ ತಳಹದಿ ಇದೆ ಅಂತಕ್ಕಂಥದ್ದು ನಾವು ಯಾರು ಮಾಡಿದ್ವಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಧರ್ಮಗಳು ಮನುಷ್ಯನ ಉದ್ಧಾರಕ್ಕಾಗಿ ಮನುಷ್ಯನ ಉದ್ಧಾರವೇ ಇವತ್ತು ಬಹಳ. ಸೇನೆಗೆ ಸೇರಬೇಕೆಂಬ ಆಸೆಟ್ಟ ಯುವಕರೇ ಟಾರ್ಗೆಟ್ ಮಾಡುತ್ತಿದ್ದ ಖದೀವನೊಬ್ಬ ಇಂದು ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಆತ ಯಾರು ಅಂತೀರಾ? ಇಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಹೀಗೆ ಪೊಲೀಸರ ಎದುರು ಅಮಾಯಕರಂತೆ ನಿಂತಿರುವ ಈತನ ಹೆಸರು ಸಾಗರ್ ಪಾಟೀಲ್. ಮೂಲತಃ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುರುಲಗುಂಜಿ ಗ್ರಾಮದ ನಿವಾಸಿ. ಬೆಳಗಾವಿಯ ಆನಗೋಳದಲ್ಲಿ ಪತ್ನಿ ಜೊತೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸುಮ್ಮನಿದ್ದಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಭಾರತೀಯ ಸೇನೆ ಸೇರಬೇಕು ಅಂತ ಕನಸು ಕಾಣುತ್ತಿದ್ದ ಯುವಕರನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಈತ ಸೇನಾ ಭರ್ತಿ ನಡೆಯುವ ಸ್ಥಳಕ್ಕೆ ಆರ್ಮಿ ಡ್ರೆಸ್ ಹಾಕಿಕೊಂಡು ಬರ್ತಿದ್ದ. ಯುವಕರಿಗೆ ತಾನು ಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಅಂತ ನಂಬಿಸುತ್ತಿದ್ದ. ಕೆಲಸ ಕೊಡಿಸ್ತೀನಿ ಅಂತ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡುತ್ತಿದ್ದ. ಈತನ ವಿರುದ್ಧ ಕ್ಯಾಂಪ್ ಪೊಲೀಸ್ ಠಾಣೆಗೆ ದೂರು ಬಂದಿದೆ. ಆಗ ಫೀಲ್ಡ್ಗಿಳಿದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸೇನೆಯಲ್ಲಿ ತಾನು ಅಧಿಕಾರಿ ಅಂತ ಈತ ಅಲ್ಲಿ ನಕಲಿ ಮಿಲಿಟರಿ ಡ್ರೆಸ್, ಬ್ಯಾಚ್, ನಕಲಿ ಜಾಕೆಟ್ ಸೇರಿ ಇತರ ವಸ್ತುಗಳನ್ನ ಖರೀದಿಸಿದ್ದ. ಬಳಿಕ ತಾನು ಮಿಲಿಟರಿ ಅಧಿಕಾರಿ ಅಂತ ನಂಬಿಸಿ ಯುವತಿ ಓರ್ವಳನ್ನ ಮದುವೆಯೂ ಆಗಿದ್ದ. ಅಷ್ಟೇ ಅಲ್ಲದೆ ಬೆಳ್ಳಂ ಬೆಳಗ್ಗೆ ಸಿಪಿಎಡ್ ಮೈದಾನಕ್ಕೆ ತೆರಳಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡುವ ಯುವಕರಿಗೆ ತಾನು ಮಿಲಿಟರಿ ಅಧಿಕಾರಿ ಅಂತ ನಂಬಿಸಿ ಸೇನೆಗೆ ಸೇರಿಸುವೆ ಅಂತೆಲ್ಲ ಹೇಳುತ್ತಿದ್ದ. ಹೀಗೆ ಸುಮಾರು 8 ಹೆಚ್ಚು ಯುವಕರ ಬಳಿ 6 ಹೆಚ್ಚು ಹಣ ಪಡೆದು ವಂಚಿಸಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿದೆ. ಇನ್ನು ಈ ರೀತಿಯ ವಂಚಕರಿಂದ ಅಮಾಯಕ ಯುವಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಅದೇನೇ ಇರಲಿ, ಮೋಸ ಹೋಗುವವರು ಇರುವವರೆಗೆ ಮೋಸ ಮಾಡುವವರು ಇದೇ ಇರ್ತಾರೆ. ಸದ್ಯ ಈ ನಕಲಿ ಮಿಲಿಟರಿ ಅಧಿಕಾರಿಯಿಂದ ಮತ್ತಷ್ಟು ವಂಚಕರ ಜಾಲ ಇರೋ ಬಗ್ಗೆಯೂ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ವಿಚಾರಣೆಯೂ ನಡೆಯುತ್ತಿದೆ. ಇದಕ್ಕೂ ಮುಂಚೆ ಮಂಗಳೂರಿನ ಸುರತ್ಕಲ್ ಅನ್ನೋ ಒಂದು ಊರಲ್ಲಿ ಇದೇ ರೀತಿ ಒಬ್ಬ ನಕಲಿ ಅರೆಸ್ಟ್ ಮಾಡಿದರೆ ಒಂದು ಉತ್ತಮವಾದ ಕಾರ್ಯಾಚರಣೆ. ನನ್ನ ವೈಯಕ್ತಿಕ ಮನವಿ ಎಲ್ಲರಲ್ಲಿ ಹೇಳೋದೇನೆಂದರೆ, ಇವತ್ತು ಇಂಥವರು ಜಾಸ್ತಿ ಆಗಿದ್ದಾರೆ, ಮೋಸ ಮಾಡೋರು ಜಾಸ್ತಿ ಆಗಿದ್ದಾರೆ. ಆ ಕಾರಣಕ್ಕೆ ತಾವು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಅವರು ನಿಮಗೆ ಕನಸುಗಳನ್ನ ತೋರಿಸ್ತಾರೆ. ನಿಮಗೆ ಅಲ್ಲಿ ಭರ್ತಿ ಮಾಡಿಸ್ತೀನಿ, ಪೊಲೀಸಲ್ಲಿ ಇನ್ಸ್ಪೆಕ್ಟರ್ ಮಾಡ್ತೀನಿ, ಅಥವಾ ಇನ್ಯಾವುದೋ ಒಂದು ಪೋಸ್ಟ್ ಕೊಡ್ತೀನಿ, ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ, ಈ ಥರ ಹೇಳೋರು ಸಾಕಷ್ಟು ಜನ ಇದ್ದಾರೆ. ಸೊ ಆ ಕಾರಣಕ್ಕೆ ಇಂತಹ ಒಂದು ವಿಷಯಗಳು ತಮ್ಮ ಎದುರುಗಡೆ ಬಂದಾಗ ಒಂದು ಪ್ರಮುಖವಾದ ಅಂಶ ಏನಂದರೆ, ದುಡ್ಡು ತೊಗೊಂಡು ಯಾರೂ ಕೆಲಸ ಕೊಡಲ್ಲ, ಅಷ್ಟು ಈಸಿ ಅಲ್ಲ. ಯಾಕಂದರೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಿದೆ, ಎಕ್ಸಾಮ್ಸಲ್ಲಿ ನೀವು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಒಂದು ಒಳ್ಳೆ ಮಾರ್ಕ್ಸ್ ಬಂದಾಗಲೇ ನಿಮ್ಗೆ ಅದು ಆ ಥರದ ಒಂದು ಅಪರ್ಚುನಿಟಿ ಸಿಗುತ್ತೆ. ಸೊ ಇತ್ತೀಚೆಗೆ ಏನಾಗಿದೆ, ನಮ್ಮ ಸಾಗರ್ ಪಾಟೀಲ್ ಅನ್ನುವಂಥ ಒಂದು ಬೆಳಗಾವಿಯಲ್ಲಿ ಒಂದು ಯುವಕ ಬಹಳಷ್ಟು ಜನರನ್ನ ಒಂದು ಮೋಸ ಮಾಡಿರುವಂಥ ವಿಷಯ ಬೆಳಕಿಗೆ ಬಂದಿರೋದು ಏನಂದರೆ, ರಾಗಿತ್ ವಿದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.